ಸಿಎಂ ಯಡಿಯೂರಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದಂತಹ ಮಾತಿದು, ಲಾಕ್ಡೌನ್ ವಿಸ್ತರಣೆಗೆ ಸರ್ಕಾರದ ಸಮ್ಮತಿ ಇದೆ, ಲಾಕ್ಡೌನ್ ವಿಸ್ತರಣೆಗೆ ರಾಜ್ಯ ಸರ್ಕಾರ ಸಿದ್ಧವಿದೆ. ಇದು ಸಿಎಂ ಯಡಿಯೂರಪ್ಪ ಸುದ್ದಿಗೋಷ್ಠಿಯಲ್ಲಿ ಹೇಳಿದಂತಹ ಮಾತು. ಪ್ರಧಾನಿ ಮೋದಿ ಅವರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಕೈಗೊಳ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಖಚಿತವ, ಹಾಗಾದ್ರೆ ಪ್ರಧಾನಿ ಮೋದಿ ಅವರ ಜೊತೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಏಪ್ರಿಲ್ 14ರ ತನಕ ಯಾರೂ ಕೂಡ ಮನೆಯಿಂದ ಹೊರಗಡೆ ಬರಬಾರದು, ಬಂದ್ರೆ ಕಠಿಣವಾದ ಕ್ರಮ, ರಸ್ತೆಗೆ ವಾಹನಗಳು ಬಂದ್ರೆ ಜಪ್ತಿ ಮಾಡೋದು ಖಚಿತ. ಇದು ಸಿಎಂ ಯಡಿಯೂರಪ್ಪ ಸುದ್ದಿಗೋಷ್ಠಿಯಲ್ಲಿ ಆಡಿದಂತಹ ಮಾತು. ಮನೆಯಿಂದ ಯಾರೂ ಕೂಡ ಹೊರಗಡೆ ಬರಬೇಡಿ, ಬಂದ್ರೆ ಕಠಿಣವಾದ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಲಾಕ್ಡೌನ್ ವಿಸ್ತರಣೆಗೆ ಸಚಿವರು, ವಿಪಕ್ಷಗಳು ಸಲಹೆಯನ್ನ ಕೊಟ್ಟಿದ್ದಾರೆ. ಏಪ್ರಿಲ್ 11ರಂದು ಸಿಎಂಗಳ ಸಭೆ ಕರೆದಿದ್ದಾರೆ ಪ್ರಧಾನಿ ಮೋದಿ. ಇನ್ನು ಲಾಕ್ಡೌನ್ ಕುರಿತಂತೆ, ಮುಂದುವರಿಕೆ ಕುರಿತಂತೆ ಇವೆಲ್ಲದರ ಬಗ್ಗೆ ಸಿಎಂ ಯಡಿಯೂರಪ್ಪ ಏನ್ ಹೇಳಿದ್ರು ಬನ್ನಿ ನೋಡ್ಕೋಬಹುದು. ತಡೆಯೋಕ್ಕೋಸ್ಕರ ಎಲ್ಲ ನಮ್ಮ ಸಚಿವ ಸಂಪುಟದ ಸಹೋದ್ಯಗಳ ಒಂದೇ ಒಂದು ಒಕ್ಕಲಿನ ಅಭಿಪ್ರಾಯ ಅಂತ ಹೇಳಿದ್ರೆ, ಇನ್ನೂ ಸುಮಾರು 15 ದಿವಸ ಆದ್ರೂ ಈ ಒಂದು 14ನೇ ತಾರೀಕು ಆದ್ಮೇಲೆ ಈ ಅವಧಿಯನ್ನು ವಿಸ್ತರಿಸಬೇಕು, ಲಾಕ್ಡೌನ್ ಮುಂದುವರಿಬೇಕು, ಈ ಒಕ್ಕಲಿನ ಅಭಿಪ್ರಾಯವನ್ನು ಎಲ್ಲರೂ ಕೊಟ್ಟಿದ್ದಾರೆ. ನಾಳೆ ದಿವಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿದ ಮೇಲೆ ಅವರೇನು ಸಲಹೆ ಕೊಡ್ತಾರೆ, ಬೇರೆ ರಾಜ್ಯಗಳ ಸ್ಥಿತಿಗತಿಗಳೇನು, ಅವರ ಸಲಹೆ ಆಧಾರದ ಮೇಲೆ ಏಪ್ರಿಲ್ 14 ನಂತರ ಲಾಕ್ಡೌನ್ ಯಾವ ರೀತಿ ಸಡಿಲಿಸಬೇಕು, ಏನ್ ಮಾಡಬೇಕು ಅನ್ನುವಂತ ಅಂತಿಮ ತೀರ್ಮಾನವನ್ನು ನಾಳೆ ಅವರ ಜೊತೆ ಚರ್ಚೆ ಮಾಡಿದ ಮೇಲೆ ನಾವು ತಗೊಳ್ತೇವೆ. ಎರಡನೇದು, ಕೋವಿಡ್ ತಡೆಯೋಕ್ಕೋಸ್ಕರ ಎಲ್ಲ ನಮ್ಮ ಸಚಿವ ಸಂಪುಟದ ಸಹೋದ್ಯಗಳ ಒಂದೇ ಒಂದು ಒಕ್ಕಲಿನ ಅಭಿಪ್ರಾಯ ಅಂತ ಹೇಳಿದ್ರೆ, ಇನ್ನೂ ಸುಮಾರು 15 ದಿವಸ ಆದ್ರೂ ಈ ಒಂದು 14ನೇ ತಾರೀಕು ಆದ್ಮೇಲೆ ಈ ಅವಧಿಯನ್ನು ವಿಸ್ತರಿಸಬೇಕು, ಲಾಕ್ಡೌನ್ ಮುಂದುವರಿಬೇಕು, ಈ ಒಕ್ಕಲಿನ ಅಭಿಪ್ರಾಯವನ್ನು ಎಲ್ಲರೂ ಕೊಟ್ಟಿದ್ದಾರೆ. ನಾಳೆ ದಿವಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿದ ಮೇಲೆ ಅವರೇನು ಸಲಹೆ ಕೊಡ್ತಾರೆ, ಬೇರೆ ರಾಜ್ಯಗಳ ಸ್ಥಿತಿಗತಿಗಳೇನು, ಅವರ ಸಲಹೆ ಆಧಾರದ ಮೇಲೆ ಏಪ್ರಿಲ್ 14ರ ನಂತರ ಲಾಕ್ಡೌನ್ ಯಾವ ರೀತಿ ಸಡಿಲಿಸಬೇಕು, ಏನ್ ಮಾಡಬೇಕು ಅನ್ನುವಂತ ಅಂತಿಮ ತೀರ್ಮಾನವನ್ನು ನಾಳೆ ಅವರ ಜೊತೆ ಚರ್ಚೆ ಮಾಡಿದ ಮೇಲೆ ನಾವು ತಗೊಳ್ತೇವೆ. ಎರಡನೇದು, ಕೋವಿಡ್ ತಡೆಯೋಕ್ಕೋಸ್ಕರ ಎಲ್ಲ ನಮ್ಮ ಸಚಿವ ಸಂಪುಟದ ಸಹೋದ್ಯಗಳ ಒಂದೇ ಒಂದು ಒಕ್ಕಲಿನ ಅಭಿಪ್ರಾಯ ಅಂತ ಹೇಳಿದ್ರೆ, ಇನ್ನೂ ಸುಮಾರು 15 ದಿವಸ ಆದ್ರೂ ಈ ಒಂದು 14ನೇ ತಾರೀಕು ಆದ್ಮೇಲೆ ಈ ಅವಧಿಯನ್ನು ವಿಸ್ತರಿಸಬೇಕು, ಲಾಕ್ಡೌನ್ ಮುಂದುವರಿಬೇಕು, ಈ ಒಕ್ಕಲಿನ ಅಭಿಪ್ರಾಯವನ್ನು ಎಲ್ಲರೂ ಕೊಟ್ಟಿದ್ದಾರೆ. ನಾಳೆ ದಿವಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿದ ಮೇಲೆ ಅವರೇನು ಸಲಹೆ ಕೊಡ್ತಾರೆ, ಬೇರೆ ರಾಜ್ಯಗಳ ಸ್ಥಿತಿಗತಿಗಳೇನು, ಅವರ ಸಲಹೆ ಆಧಾರದ ಮೇಲೆ ಏಪ್ರಿಲ್ 14ರ ನಂತರ ಲಾಕ್ಡೌನ್ ಯಾವ ರೀತಿ ಸಡಿಲಿಸಬೇಕು, ಏನ್ ಮಾಡಬೇಕು ಅನ್ನುವಂತ ಅಂತಿಮ ತೀರ್ಮಾನವನ್ನು ನಾಳೆ ಅವರ ಜೊತೆ ಚರ್ಚೆ ಮಾಡಿದ ಮೇಲೆ ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಂಟೆಂಟ್ ಎಡಿಟರ್ ಅವಿನಾಶ್ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಅವಿನಾಶ್, ರಾಜ್ಯದಲ್ಲಿ ಏಪ್ರಿಲ್ 14ರ ನಂತರ ಲಾಕ್ಡೌನ್ ಕಂಟಿನ್ಯೂ ಆಗತ್ತಾ ಅಥವಾ ತೆರವಾಗತ್ತಾ ಅನ್ನೋದು ದೊಡ್ಡ ಪ್ರಶ್ನೆ ಆಗಿತ್ತು, ಆದ್ರೆ ಈಗ ರಾಜ್ಯ ಸರ್ಕಾರ ರೆಡಿ ಇದೆ ಕಂಟಿನ್ಯೂ ಮಾಡೋದಕ್ಕೆ. ಸೊ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ಟರು ಸಿಎಂ ಯಡಿಯೂರಪ್ಪ ಈ ಬಗ್ಗೆ? ಕುತೂಹಲ ಇತ್ತು ಲಾಕ್ಡೌನ್ ಮುಂದುವರಿಯುತ್ತಾ ಇಲ್ವಾ ಅಂತ, ಬಹುತೇಕ ಮುಂದುವರಿಯುತ್ತೆ ಎನ್ನುವಂಥ ಸ್ಪಷ್ಟನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅಂದರೆ ಮೋದಿಯವ್ರ ಜೊತೆಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಇದೆ 11ನೇ ತಾರೀಕು, ಅಂದರೆ ಶನಿವಾರ. ಆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಇದು ಸ್ಪಷ್ಟ ನಿಲುವು ಹೊರಬರುತ್ತೆ. ಕರ್ನಾಟಕ ಸರ್ಕಾರ ರೆಡಿ ಫಾರ್ ಲಾಕ್ಡೌನ್ ಅನ್ನುವಂಥ ನಿರ್ಣಯಕ್ಕೆ ಬಂದಿದೆ. ಜೊತೆಗೆ ಎಲ್ಲ ಸಚಿವರು ಒಕ್ಕರೋಲಿನಿಂದ ಲಾಕ್ಡೌನನ್ನು ಮುಂದುವರಿಸಬೇಕು ಅನ್ನುವಂಥ ಸಲಹೆ ಕೊಟ್ಟಿದ್ದಾರೆ. ಹೀಗಾಗಿ ಸರ್ಕಾರ ರೆಡಿ, ಅಂದರೆ ಕೇಂದ್ರ ಸರ್ಕಾರದ ಸಲಹೆಯೊಂದಿಗೆ ಮುಂದುವರಿಯುತ್ತೇವೆ ಅನ್ನೋದನ್ನು ಸ್ಪಷ್ಟ ಮಾಡಿದ್ದಾರೆ. ಒಂದು, ಕರ್ನಾಟಕ ಜನತೆಗೆ ಕ್ಲಿಯರ್ ಆಗಿದೆ 14ಕ್ಕೆ ನಾವು ಮನೆಯಿಂದ ಆಚೆ ಬರ್ಬೋ, 14 ಕಳೆದ ನಂತರ ಮನೆಯಿಂದ ಆಚೆ ಬರ್ಬೋದು ಅಂತೇನಿತ್ತು, ಅದು ಸಾಧ್ಯ ಇಲ್ಲ. ಈ ತಿಂಗಳ 30ನೇ ತಾರೀಕು ತನಕ ನಾವು ಮನೆಯೊಳಗಡೆ ಬಂದಿಯಾಗಿರಬೇಕು ಅನ್ನೋದು ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಸಿಕ್ಕಿದೆ. ಇದಾದ ನಂತರ ರೈತರ ಬಿತ್ತನೆ ಬೀಜಗಳು ಮತ್ತು ಗೊಬ್ಬರದ ಕುರಿತಂತೆ, ಉಳಿದಂಥ ಪರಿಹಾರ ಕ್ರಮಗಳು ಮತ್ತು ಮೂಲಭೂತ ಸೌಕರ್ಯಗಳ ಕುರಿತಂತೆ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ನೀಡಿದ್ರು. ಅವೆಲ್ಲವನ್ನು ಮುಂದುವರಿಸೋಣ. ರೈತರಿಗೆ ಬಿತ್ತನೆ ಬೀಜ ಮತ್ತು ಗೊಬ್ಬರಕ್ಕೆ ತೊಂದರೆ ಆಗೋದಿಲ್ಲ, ಎಲ್ಲ ದಾಸ್ತಾನು ರೆಡಿ ಇದೆ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು
ತಜ್ಞರ ಸಲಹೆಯನ್ನು ಚಾಚು ತಪ್ಪದೆ ಪಾಲಿಸಲಿಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಕರ್ನಾಟಕ ಸರ್ಕಾರ ರೆಡಿ ಇದೆ ಅಂತ ಹೇಳಿದರೆ, ಈಗ ಜನರ ಚಿತ್ತ ಎಲ್ಲ ಈಗ 11ನೇ ತಾರೀಕು ಪ್ರಧಾನಮಂತ್ರಿಗಳು ಸಭೆ ನಡೆಸಿ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋದರತ್ತ ಈಗ ಎಲ್ಲರ ಕುತೂಹಲ ಶುರುವಾಗಿದೆ. ಶ್ವೇತಾ, ಓಕೆ, ಇನ್ನು ಏಪ್ರಿಲ್ 14ರ ತನಕ ಅಂತೂ ಲಾಕ್ಡೌನ್ ಇದ್ದೇ ಇದೆ. ಅಷ್ಟರ ಒಳಗಡೆ ಯಾರಾದರೂ ಮನೆಯಿಂದ ಹೊರಗಡೆ ಬಂದರೆ ಅಥವಾ ಲಾಕ್ಡೌನ್ ರೂಲ್ಸನ್ನು ಪಾಲನೆ ಮಾಡಿಲ್ಲ ಅಂದರೂ ಕೂಡ ಕಟ್ಟುನಿಟ್ಟಿನ ಕ್ರಮ ಅನ್ನೋ ವಾರ್ನನ್ನು ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ. ಹಾಗಾಗಿ ದಿನದಿಂದ ದಿನಕ್ಕೆ ಕೊರೋನಾ ಪಾಸಿಟಿವ್ ಕೇಸ್ಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇನ್ನಷ್ಟು ಕಟ್ಟುನಿಟ್ಟಾಗಿ ಈ ಕ್ರಮವನ್ನು ಜಾರಿಗೆ ತರೋದ್ರ ಬಗ್ಗೆ ಏನಾದರೂ ಮಾತಾಡಿದ್ರ? ಖಂಡಿತ ಖಂಡಿತ. ಈಗ ಆಲ್ರೆಡಿ ಪೊಲೀಸರಿಗೆ ಹೊಡಿಬೇಡಿ ಅಂದಿದ್ರು, ತೀರಾ ಪುಂಡಾಟಿಕೆ ಮಾಡಿದವ್ರು ಹೊಡೀರಿ ಅಂತೇಳಿ ಈಗ ಆಲ್ರೆಡಿ 3 ದಿನಗಳ ಹಿಂದೆ ನಡೆದಂಥ ಸಂದರ್ಶನಗಳಲ್ಲಿ ಮುಖ್ಯಮಂತ್ರಿಗಳು ಪೊಲೀಸರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಲಾಕ್ಡೌನ್ ಕಟ್ಟುನಿಟ್ಟಾಗಿ ಪಾಲನೆ ಆಗಬೇಕು. ಅವಶ್ಯಕ ವಸ್ತುಗಳ ಹೆಸರಲ್ಲಿ ಪುಂಡಾಟಿಕೆ ಮಾಡೋದು, ಲಾಕ್ಡೌನನ್ನು ಉಲ್ಲಂಘಿಸೋದು ಅಥವಾ ಇಂತಹ ಕ್ರಿಯೆಗಳಲ್ಲಿ ತೊಡಕೊಂಡವ್ರಿಗೆ ಅಡ್ಡಿಪಡಿಸಿದವ್ರನ್ನ ಮೇಲೆ ಕಾನೂನು ಕ್ರಮ ಜರುಗೋದು ರಾಜ್ಯಾದ್ಯಂತ ಶುರುವಾಗಿದೆ. ಹೀಗಾಗಿ ಈ ಲಾಕ್ಡೌನನ್ನು ಸೀಲ್ ಡೌನ್ ಲೆವೆಲ್ಗೆ ತಗೊಂಡು ಹೋಗ್ತಾರಾ ಅನ್ನುವಂಥ ಒಂದು ಕುತೂಹಲನೂ ಕೂಡ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳು ಲಾಕ್ಡೌನ್ ಮುಂದುವರಿಯುತ್ತೆ ಅನ್ನೋಂಥ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಬೇಕಾದಂಥ ಸಿದ್ಧತೆ ಇನ್ನು ಉಳಿದ 30ನೇ ತಾರೀಕುವರೆಗೂ ಮನೆಯಲ್ಲೇ ಉಳ್ಕೊಳ್ಳಿಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಸಾರ್ವಜನಿಕರು ಆರಂಭಿಸ್ಕೊಳ್ಬೋದು. ಒಂದು ಮೆಂಟಲ್ ಸ್ಟೇಟಸ್ಗೆ ಬರಬೇಕು. ನಾವಿನ್ನೂ ಸುಮಾರು 18 ದಿನಗಳ ಕಾಲ ನಾವು ಒಳಗಡೆ ಇರಬೇಕಾಗತ್ತೆ ಅನ್ನುವಂಥ ಒಂದು ಮನಸ್ಥಿತಿಗೆ ಜನ ಬರೋದಕ್ಕೆ ಅನುಕೂಲ ಆಗುತ್ತೆ. ಏಕಾಏಕಿ ಇದ್ದಕ್ಕಿದ್ದಂಗೆ ರಾತ್ರಿ 8 ಗಂಟೆಗೆ ಪ್ರಧಾನಮಂತ್ರಿಗಳು ಹೇಳಿಬಿಟ್ರು, ನಮ್ಗೆ ಗೊತ್ತಿರಲಿಲ್ಲ, ನಾವು ಸಿದ್ಧತೆ ಮಾಡ್ಕೊಂಡಿರಲಿಲ್ಲ ಅನ್ನುವಂಥ ಆರೋಪಗಳನ್ನು ಮಾಡ್ತಿದ್ರು ಜನ. ಈಗ ಮುಖ್ಯಮಂತ್ರಿಗಳು ನೀಡಿರುವ ಸುಳಿವು ಈಗ ಆಲ್ರೆಡಿ ಆಲ್ಮೋಸ್ಟ್ ಒಂದು ವಾರ ಮುಂಚಿತವಾಗಿ ಸುಳಿವನ್ನು ಕೊಟ್ಟಿದ್ದಾರೆ ಲಾಕ್ಡೌನ್ಗೆ ರೆಡಿ ಇರಿ ಅಂತ. ಹೀಗಾಗಿ ಕರ್ನಾಟಕದ ಜನ ಹೊರಗಡೆ ಬರದೇ ಇದ್ದರೆ 3ರಿಂದ 13ರ ಸ್ಥಾನಕ್ಕೆ ಇಳಿದಿದ್ವಿ. 13ರಿಂದ ನಾವು 30ನೇ ಸ್ಥಾನಕ್ಕೂ ಅಥವಾ ನಾವು ಕಂಪ್ಲೀಟ್ ಝೀರೋಗೆ, ಝೀರೋ ಲೆವೆಲ್ಗೆ, ಗ್ರೌಂಡ್ ಝೀರೋಗೆ ಬರೋವಂಥ ಸಾಧ್ಯತೆಗಳು ನಮ್ಮ ಜನರ ನಡವಳಿಕೆ ಮೇಲೆ ನಿಂತಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಶ್ವೇತಾ, ಓಕೆ, ಅವಿನಾಶ್, ಇನ್ನು ಲಾಕ್ಡೌನ್ ಕಂಟಿನ್ಯೂ ಮಾಡೋದ್ರ ಬಗ್ಗೆ ವಿಪಕ್ಷಗಳಾಗಿರ್ಬೋದು, ತಜ್ಞರಾಗಿರ್ಬೋದು ಸಲಹೆ ಕೊಟ್ಟಿದ್ದಾರೆ, ನಿಜ. ಆದರೆ ಈ ಲಾಕ್ಡೌನ್ ಅಂದರೆ ಈ ಕೊರೋನಾ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ಪ್ರದೇಶದಲ್ಲಿ ಕೊರೋನಾ ಆರ್ಭಟ ಜಾಸ್ತಿ ಇದೆಯೋ ಅಲ್ಲಿ ಮಾತ್ರ ಫ್ರೀಸ್ ಮಾಡಿ ಮಿಕ್ಕ ಕಡೆಗಳಲ್ಲಿ ಅಂದರೆ ಕೊರೋನಾ ನೆಗೆಟಿವ್ ಇರುವ ಕಡೆಗಳಲ್ಲಿ ಲಾಕ್ಡೌನ್ನ ತೆರವು ಮಾಡುವಂತಹ ಸಾಧ್ಯತೆ, ಇದ್ರ ಬಗ್ಗೆ ಏನಾದರೂ ಈ ಆ್ಯಂಗಲಲ್ಲಿ ಯೋಚನೆ ಮಾಡ್ತಿದ್ದಾರಾ? ಇಲ್ಲ, ಯಾಕಂದರೆ ನಾವು ಈಗ 12 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಕೊರೋನಾ ಸೋಂಕಿದ್ರು ಈ ಕ್ಷಣದವರೆಗೆ ಪತ್ತೆಯಾಗಿಲ್ಲ, ಖಚಿತಪಟ್ಟಿಲ್ಲ 12 ಜಿಲ್ಲೆಗಳಲ್ಲಿ. ಆದರೆ ಆ ಜಿಲ್ಲೆಗಳಲ್ಲಿ ರಿಲ್ಯಾಕ್ಸ್ ಮಾಡಿದ್ರೆ ಇಂಟರ್ ಡಿಸ್ಟ್ರಿಕ್ ಜಿಲ್ಲೆಯಿಂದ ಜಿಲ್ಲೆಗೆ ಓಡಾಟ ಶುರು ಆಗಿಬಿಡುತ್ತೆ. ಆಗ ಈ ಕೊರೋನಾ ಸೋಂಕು ಮತ್ತಷ್ಟು ಹರಡುವಂಥ ಸಾಧ್ಯತೆಗಳಿರೋದ್ರಿಂದ ಹೇಗಿದ್ದರೂ ಈಗ 21 ದಿನ ಲಾಕ್ಡೌನನ್ನು ಎದುರಿಸ್ತಾ ಇದ್ದೇವೆ. ಅದಕ್ಕೆ ಇನ್ನೊಂದು 15 ದಿನ ಸೇರಿ 36 ದಿನಗಳ ಅಂದರೆ ಈ ಕೊರೋನಾ ಲೈಫ್ ಸೈಕಲ್ 28 ದಿನ ಇರುತ್ತೆ. 36 ದಿನಗಳು ಮಾಡಿಬಿಟ್ಟಾಗ ಒಂದು ಖಚಿತತೆ ಸಿಗುತ್ತೆ. ಹೊಸ ಸೋಂಕಿತರು ಕನಿಷ್ಠ 7 ದಿನ ಪತ್ತೆ ಆಗದೇ ಇದ್ದರೆ ಆಗ ಲಾಕ್ಡೌನಲ್ಲಿ ರಿಲ್ಯಾಕ್ಸೇಷನ್ ಬರ್ಬೋದು. ಜೊತೆಗೆ ತಜ್ಞರು ನೀಡಿರುವಂಥ ವರದಿಯಲ್ಲಿ ಹೇಳ್ತಾರೆ ಮುಂದಿನ 6 ತಿಂಗಳುಗಳು ತಗೊಳ್ಬೋದು ನಾವು ನಾರ್ಮಲ್ ಲೈಫ್ಗೆ ಬರಬೇಕಾದ್ರೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ನೀಡಿದ್ದಾರೆ. ಅಂದರೆ ನಾಳೆ ಲಾಕ್ಡೌನ್ ರಿಲ್ಯಾಕ್ಸ್ ಆದರೂ ಏಕದಮ್ ರಿಲ್ಯಾಕ್ಸಿಗೆ ಬರೋಲ್ಲ, ಹಂತ ಹಂತವಾಗಿ ರಿಲ್ಯಾಕ್ಸ್ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಕೂಡ ಈ ವರದಿಯಲ್ಲಿದೆ. ಬಹುಶಃ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ಶುರು ಆಗಲಿಕ್ಕೆ ಬಹುಶಃ 2 ತಿಂಗಳು ಹಿಡಿದ್ರೂ ಆಶ್ಚರ್ಯ ಇಲ್ಲ. ಹೀಗಾಗಿ ಹಂತ ಹಂತವಾಗಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಏಕದಮ್ ಒಂದು ಡೇಟ್ ಮುಗಿದ ತಕ್ಷಣ ಎಲ್ಲ ವ್ಯವಹಾರ ಚಟುವಟಿಕೆಗಳು ಶುರು ಆಗೋದಿಲ್ಲ ಅನ್ನೋದು ಕೂಡ ಇವತ್ತು ಸ್ಪಷ್ಟವಾಗಿ ಗೊತ್ತಾಗಿದೆ. ಶ್ವೇತಾ, ಥ್ಯಾಂಕ್ ಯು ಅವಿನಾಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.